ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ವಿದ್ಯಾರಣ್ಯಪುರಂ ವಾರ್ಡ್ ನಂಬರ್ 61 ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರಾದ ಶೋಭಾ ಸುನಿಲ್ ಅವರು ಕಣ್ಣು ಕಾಣದ ಮಹಿಳೆಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಶೋಭಾ ಸುನಿಲ್ ಅವರು ತಮ್ಮ ವಾರ್ಡ್ನ ಸಮಸ್ಯೆಗಳನ್ನು ಆಲಿಸಲು ಭೇಟಿ ಕೊಟ್ಟಾಗ ಕುಮಾರಿ ಎಂಬುವರು ಕಣ್ಣು ಕಾಣದ ತಮ್ಮ ಮಗಳನ್ನು ಕೈ ಹಿಡಿದು ಕರೆದುಕೊಂಡು ಹೋಗುವಾಗ ನೋಡಿ ಮರುಕಪಟ್ಟ ಶೋಭಾ ಸುನಿಲ್ ಅವರ ನೆರವಿಗೆ ಧಾವಿಸಿದ್ದಾರೆ. ಈ ವೇಳೆ ವಾರ್ಡ್ನ ಜನತೆ ಕೂಡ ಕೈ ಜೋಡಿಸಿ ಕೋವಿಡ್ ಸಮಸ್ಯೆ ನಡುವೆಯೂ ಕಣ್ಣಿನ ಆಪರೇಷನ್ಗಾಗಿ 40,000 ರೂಪಾಯಿಯನ್ನು ಆರ್ಥಿಕ ಸಹಾಯವಾಗಿ ನೀಡಿದ್ದಾರೆ. ನಾವು ವಿದ್ಯಾರಣ್ಯಪುರಂ ನಗರಪಾಲಿಕೆ ಸದಸ್ಯರಾದ ವಾರ್ಡ್ ನಂಬರ್ 61 ಶೋಭಾ ಸುನಿಲ್ ಅಂತ. ನಾವು ವಾರ್ಡಲ್ಲಿ ವಾರ್ಡ್ ವಿಸಿಟ್ಗೆ ಅಂತ ಬಂದಾಗ ಇಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು, ಅದನ್ನು ಆಲಿಸಬೇಕು ಅಂತ ಬಂದಾಗ ಅವರ ತಾಯಿಯವರು ಇವರನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾಯಿದ್ರು. ಅದನ್ನು ನೋಡಿ ನಂಗೆ ತುಂಬ ನೋವಾಯಿತು. ಯಾಕೆ ಈ ಥರ ನೀವು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದೀರಾ, ಏನಾಯಿತು ಅಂತ ಕೇಳಿದಾಗ, ಇಲ್ಲ ಮೇಡಮ್, ನನ್ನ ಮಗಳಿಗೆ ಎರಡು ಕಣ್ಣು ಕಾಣಿಸ್ತಾ ಇಲ್ಲ, ಏನೋ ಒಂದು ವೈರಸ್ ಅಟ್ಯಾಕ್ ಆಗಿರೋದ್ರಿಂದ ಎಲ್ಲ ಕಣ್ಣುಗಳು ಎರಡು ಕಣ್ಣುಗಳು ಕೂಡ ನರಗಳೆಲ್ಲ ಒಳಗಡೆ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಡಾಕ್ಟ್ರ್ ತೋರಿಸಿದ್ದೀವಿ, ಆದರೆ ಆಪ್ರೇಷನ್ ಮಾಡಿಸ್ಲಿಕ್ಕೆ 75,000 ರೂಪಾಯಿ ಆಗುತ್ತೆ ಅಂತ ಹೇಳಿದರು. ಅದಾದಾಗ ಅದು ಯಾರಿಗೇ ಆಗಲಿ, ಬಡವ್ರಿಗೆ ಅಂತನಲ್ಲ, ನಮ್ಮ ಸಾಮಾನ್ಯ ಮಧ್ಯಮ ವರ್ಗದವ್ರು ಕೂಡ 75,000 ರೂಪಾಯಿ ತುಂಬ ಒಂದು ದೊಡ್ಡ ಮೊತ್ತ ಆಗಿರುತ್ತೆ. ಅದನ್ನು ಕೇಳಿ ನಂಗೆ ತುಂಬ ನೋವಾಯಿತು. ಆಯಿತು, ನಾವು ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನಾವು ಮಾಡಿದಾಗ ನಮ್ಮ ವಾರ್ಡಿನ ಜನರು ಕೂಡ ಸ್ವಯಂ ಪ್ರೇರಿತರಾಗಿ ಬಂದು, ಇಲ್ಲ ಮೇಡಮ್, ನೀವು ಮಾಡ್ತೀನಿ ಅಂದರೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ಎಲ್ಲರೂ ಸೇರಿಕೊಂಡು ಅವ್ರಿಗೆ ಆದಷ್ಟು ನಮ್ಮ ಕೈಲಾದ ಸಹಾಯ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಈಗ ನಮ್ಮ ವಾರ್ಡ್ ಜನರು ಕೂಡ ಕೈ ಜೋಡಿಸಿದ್ದಾರೆ. ಒಂದು ಕೋವಿಡ್ ಸಂದರ್ಭದಲ್ಲಿ ಸಹ ಎಲ್ರಿಗೂ ಸಮಸ್ಯೆಗಳಾಗಿತ್ತು, ಅಂಥದ್ರಲ್ಲೂ ಕೂಡ ನಮ್ಮ ವಾರ್ಡ್ ಜನತೆ ಮುಂದೆ ಬಂದು ಸ್ವಯಂ ಪ್ರೇರಿತರಾಗಿ ನಾವು ಕೂಡ ಕೈ ಜೋಡಿಸ್ತೀವಿ ನಿಮ್ಮ ಜೊತೆ ಅಂತ ಬಂದಾಗ ನಮ್ಗೆ ತುಂಬ ಸಂತೋಷ ಆಯಿತು. ಮತ್ತು ಈ ವಾರ್ಡ್ ನಾವು ಈ ಭಾಗದ ಒಂದು ನಗರಪಾಲಿಕೆ ಸದಸ್ಯ ಅಂತ ಹೇಳ್ಕೊಳ್ಳೋಕೆ ನಂಗೆ ತುಂಬ ಹೆಮ್ಮೆನೂ ಅನ್ನಿಸ್ತು. ಅವರು ಕಾಳಜಿಯ ಜೊತೆಗೆ ನಮ್ಮ ಜೊತೆ ಸೇರಿಕೊಂಡು ಸಮಾಜ ಸೇವೆಯನ್ನು ಕೂಡ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಅಂಥದ್ದನ್ನು ನೋಡಿಬಿಟ್ಟು ನಂಗೆ ತುಂಬ ಸಂತೋಷ ಆಯಿತು. ಏನು ಈ ದೀಪಾವಳಿ ಸಂಭ್ರಮವನ್ನು ನಾವು ಪಟಾಕಿ ಅದು ಇದು ಅಂತ ಅದ್ದೂರಿಯಿಂದ ಮಾಡ್ತೀವಿ, ಅದರ ಬದಲು ಒಂದು ಏನು ಕತ್ತಲೆಯಿಂದ ಬೆಳಕಿಗೆ ಹೋಗಬೇಕು ಅಂತ ದೀಪಾವಳಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಆದರೆ ಒಂದು ಬಾಳಿಗೆ ಬೆಳಕನ್ನು ನೀಡ್ತಕ್ಕಂಥ ಕೆಲಸವನ್ನು ನಾವು ದೀಪಾವಳಿ ಸಂದರ್ಭದಲ್ಲಿ ಮಾಡಿ ಈ ಒಂದು ದೀಪಾವಳಿಯ ಒಂದು ದೀಪವನ್ನು ಅವರ ಮನೆ ಬೆಳಗಲಿ ಅಂತಕ್ಕಂಥದ್ದನ್ನು ಅಂದ್ಕೊಂಡು ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಕೈಲಾದಷ್ಟು ಈಗ ಆಗಲೇ 140,000 ರೂಪಾಯಿನ ಆಗಿದೆ.